ನಮಸ್ಕಾರ. ಇವತ್ತು ನಾನು ಅಹಮದಾಬಾದ್ ಅಲ್ಲಿ ಇದ್ದೀನಿ, ಗುಜರಾತ್ ನ ಅಹಮದಾಬಾದ್. ತಿನ್ನೋದೊಂದು ಬಾಕಿ ಇದೆ ಹೋಟೆಲು. ನಾನು ರಾತ್ರಿ ಎದ್ದಿದ್ದು ನೋಡಿದ್ರೆ ಮನ್ ಲಗೇಜ್ ಎಲ್ಲ ಇದೆ, ಒಂದ್ ಬ್ಯಾಗ್ ಎರಡು ಬ್ಯಾಗ್ ಇರೋ ಮುಂದೆ ಚಿಕ್ಕ ಬ್ಯಾಗ್ ತಗೊಂಡು ಓಡಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ಚೆನ್ನಾಗಿದೆ, ಇಷ್ಟು ಇದೆ. 249 ರುಪೀಸ್ ನಾನು ಬುಕ್ಕಿಂಗ್ ಡಾಟ್ ಕಾಮಲ್ಲಿ ಬುಕ್ ಮಾಡಿದೆ. ಓಯೋದಲ್ಲೂ ನೋಡಿದೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಅಗೋಡ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಸೊ ಆ ವೆಬ್ಸೈಟಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಕಡಿಮೆನಲ್ಲಿ ಸಿಗುತ್ತೆ ಈ ಅಹಮದಾಬಾದ್ ರೈಲ್ವೆ ಸ್ಟೇಷನಲ್ಲಿ. ಸೊ ಬನ್ನಿ ಹೋಗೋಣ. ಇರುತ್ತೆ ಆ ಕಡೆ ಇರುತ್ತೆ. ಮತ್ತು ನಾನು ಹೇಗೆಗೂ ಬಿಸಾಕ್ ಹೋಗಿದ್ದೆ, ಅವ್ರು ಬಂದು ಕ್ಲೀನ್ ಮಾಡಿ ನೋಡಿ, ನಾನು ಬ್ಯಾಗೆಲ್ಲ ಕ್ಲೀನಾಗಿ ಇಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಹೋಗಿದ್ದಾರೆ. ಚೆನ್ನಾಗಿದೆ, ಸೂಪರ್. ನೋಡಿ ಅಲ್ಲಿ ಕಾಣಿಸ್ತಾರೆ ಅದು ಬಾಕ್ಸು. ನಾವೇನಾದರೂ ಮೊಬೈಲ್ ಪರ್ಸ್ ಏನಾದರೂ ಇಟ್ಕೋಬೋದು, ಚೆನ್ನಾಗಿರುತ್ತೆ ಅಲ್ಲಿ ವಿತ್ ಎ ಸಿ ಡಾರ್ಮೆಂಟ್. ಈ ಒಂದು ಡಾರ್ಮಿಟರಿ ಏನಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟೇ ಕ್ಲೀನಾಗಿದೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತು ಸೇಫ್ಟಿ ಇದೆ, ಲಾಕರ್ಗಳಿದೆ, ನೀವು ಮೊಬೈಲ್ನ ಇಡಲಿಕ್ಕೆ ಬ್ಯಾಗ್ ಇಡಲಿಕ್ಕೆ ಕೂಡ ಕೆಳಗಡೆ ಲಾಕರ್ ಇದೆ. ಅಪ್ಪರು ಮತ್ತು ಲೋರ್ ಎರಡು ಕೂಡ ಇದೆ, ಸೊ ಮೇಲ್ಗಡೆ ಕೆಳಗಡೆ ಎರಡು ಕಡೆನೂ ಮಲಗ್ಬೋದು. ಚಾರ್ಜಸ್ ಮಾತ್ರ ಚೇಂಜ್ ಇದೆ ಇಲ್ಲಿ, ಯಾಕೆ ಅಂತ ಹೇಳಿದ್ರೆ ನಾನು ಬಂದಿದ್ದಂತ ರಾತ್ರಿ ಮಲಗಿದ್ದೆ. ಹೋಗೋಣ. ಸೊ ಇದು ಒಳಗಡೆ ನೋಡ್ಬೋದು, ಪೂರ್ತಿ ವಾಶ್ರೂಮ್ಸ್ ಇದೆ, ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಇಲ್ಲೆಲ್ಲ. ಒಂದು ಸೈಡಲ್ಲಿ ವಾಶ್ರೂಮ್ಸು, ಬಾತ್ರೂಮ್ ಎರಡು ಇರುತ್ತೆ ಪೂರ್ತಿ ವಾಶ್ರೂಮ್. ಅದರಲ್ಲೂ ಬಡ್ಜೆಟ್ ಟ್ರಾವೆಲರ್ ಯಾರ್ಯಾರು ಇರ್ತಾರೋ, ಸೊ ಅವರಿಗೆ ಕಡಿಮೆನಲ್ಲಿ ಬೇಕು ಅಂತ ಹೇಳಿದ್ರೆ ಡಾರ್ಮಿಟರಿ ಏನಿದೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲೇ ಹೋದರೆ ಯಾವುದೇ ಸಿಟಿಗಳಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಆ ಒಂದು ಸರೌಂಡಿಂಗ್ನಲ್ಲಿ ಇರುತ್ತೆ, ನೀವು ಹುಡುಕಿ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಮೌಂಟು ಸೇವ್ ಆಗುತ್ತೆ ಈ ರೀತಿ ಡಾರ್ಮಿಟರಿ ಇರೋದ್ರಿಂದ. ಇನ್ನೊಂದು ಪ್ರಮುಖವಾಗಿ ಯಾವಾಗಲೂ ಆದಷ್ಟು ಲಾಕರ್ಗಳ ಒಂದು ಆ ಫೆಸಿಲಿಟಿ ಇರತಕ್ಕಂಥ ಸ್ಥಳನ ನೋಡಿ. ನಿಮ್ಮ ಮೊಬೈಲ್ ಇರ್ಬೋದು, ವ್ಯಾಲ್ಯೂ ಇರ್ತಕ್ಕಂಥ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಇಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಹೋಟೆಲ್ ಏನಿದೆ ಡಾರ್ಮೆಟರಿ, ಮಹಾಕಾಳಿ ಗೆಸ್ಟ್ ಹೌಸ್ ಅಂತೇಳಿ ಇರ್ತಕ್ಕಂಥದ್ದು. ಎಲ್ಲ ಇಡ್ಲಿಕ್ಕೆ ಬಾಕ್ಸು, ಇನ್ನೊಂದು ಬರುತ್ತೆ ಕೆಳಗಡೆ ಲಗೇಜ್ ಎಲ್ಲ ಇಡಲಿಕ್ಕೆ ಕೊಡ್ತಾರೆ ಇವಾಗ ತೋರಿಸಿ. ನೋಡ್ಬೋದು ಇದೇ ಹೋಟೆಲ್ ರೋಡ್ ಪಕ್ಕದಲ್ಲೇ ಇದೆ, ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿ ಬಂದರೆ ನಿಮಗೆ ರಿಸೆಪ್ಷನಿಸ್ಟಲ್ಲಿ ಕೊಡ್ತಾರೆ. ನೋಡಿ ಸಿ ಸಿ ಕ್ಯಾಮ್ರಾ ಬೇರೆ ಇದೆ. ಅಹಮದಾಬಾದ್ ಸಿಟಿ ಅದೊಂದು ಅದಕ್ಕೆ ಮುಂಚೆ ಪ್ರಮುಖವಾಗಿ ಇನ್ನೊಂದು ವಿಷಯನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಬರಬೇಕಾದ್ರೆ ಇಲ್ಲಿಗೆ ಒಂದು ವೆಬ್ಸೈಟ್ ಮುಖಾಂತರ, ಒಂದು ಅಪ್ಲಿಕೇಶನ್ ಮುಖಾಂತರ ಬುಕ್ ಮಾಡಿ ಬಂದಂಥದ್ದು. ಆದರೆ ಅದು 12 ಅವರ್ ಮಾತ್ರ ಆಯಿತು, 12 ಗಂಟೆ ಟೈಮ್ ಮಾತ್ರ ಚೆಕ್ ಇನ್ ಚೆಕ್ಔಟ್ ಟೈಮ್ ಇದ್ದದ್ದು. ಪ್ಲಸ್ ನನಗೆ 50 ರೂಪಾಯಿ ಎಕ್ಸ್ಟ್ರಾನು ಬಿತ್ತು, 250 ರುಪೀಸು. ಆದರೆ ನಾನಿಲ್ಲಿ ಡೈರೆಕ್ಟಾಗಿ ಬಂದಾಗ ನನಗೇನಾಯಿತು ಅಂತ ಹೇಳಿದ್ರೆ ನನಗಿನ್ನೂ ಈಸಿ ಆಯಿತು, 200 ರುಪೀಸ್ ಆಯಿತು. 250ಗೆ ನಾನು 12 ಅವರ್ಸ್ಗೆ 12 ಗಂಟೆ ಟೈಮ್ಗೆ ನಾನು 250 ಕೊಟ್ಟಿದ್ದೆ. ಇಲ್ಲಿ ನಾನು ಡೈರೆಕ್ಟಾಗಿ ಬಂದಾಗ 24 ಗಂಟೆ ನನಗೆ 200 ರುಪೀಸ್ಗೆ ಅಪ್ಪರ್ ಪ್ಲೇಸ್ ಸಿಕ್ತು. ಸೊ ತುಂಬಾ ಸೇವ್ ಆಯಿತು ಕೂಡ. ಇದೇ ರೀತಿ ನೀವು ಮಾಡಿ, ಆದಷ್ಟು ಡೈರೆಕ್ಟಾಗಿ ಹೋಗೋದ್ರಿಂದ ನಿಮಗೆ ಅವೈಲೆಬಿಲಿಟಿನೂ ಸಿಗುತ್ತೆ, 24 ಅವರ್ಸು ಸಿಗುತ್ತೆ ಎಲ್ಲಿ ಹೋದ್ರೂ. ಸ್ವಲ್ಪ ಚಾರ್ಜಸ್ಸು ಇರುತ್ತೆ, ಯಾಕೆಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಕೆಲವು ಟೈಮ್ ಅಮೌಂಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ನೋಡಿ ಯಾವಾಗಲೂ ಬುಕ್ ಮಾಡಿ. ಫ್ರೆಶ್ ಆಗಾಯಿತು ಬೆಳಿಗ್ಗೆ, ಇವಾಗ ಟೈಮ್ 9. ಬನ್ನಿ ಆದರೂ ತಿನ್ಕೊಂಡು ಹೋಗೋಣ. ಸೊ ಮಹಾಕಾಳಿ ಗೆಸ್ಟ್ ಬಿಸಿ ಬಿಸಿ ಪೂರಿ ಹಾಕ್ತಾ ಇದ್ದಾರೆ. ಆ ಪೂರಿ ಒಂದು ಪ್ಲೇಟ್ 30 ರೂಪಾಯಿ, 6 ಪೂರಿ ಬರುತ್ತಂತೆ ಈ ಥರ. ನೋಡೋಣ ಟೇಸ್ಟ್ ಹೇಗಿರುತ್ತೆ, ತಿನ್ನೋದೊಂದು ಬಾಕಿ. ನೋಡಿ ಸ್ಟ್ರೀಟ್ ಫುಡ್ಡು ತೊಗೊಂಡೆ, ನೋಡಿ 6 ಪೂರಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಏನಿದೆ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಇದೆ. ತಿನ್ನೋದೊಂದು ಬಾಕಿ ಬೆಳೆ ಬೆಳಗ್ಗೆ. ಈಗ ಸದ್ಯಕ್ಕಂತೂ ಹೊಟ್ಟೆ ಹಸಿತಾ ಇದೆ, ಟೈಮ್ ಬೇರೆ 9:30 ಆಗಿಬಿಟ್ಟಿದೆ. ನೋಡಿ
ಒಂಬತ್ತು 9:25 ಆಗಿಬಿಟ್ಟಿದೆ. ಅಷ್ಟು ತಿನ್ನಬೇಕು, ಇಲ್ಲಾಂದ್ರೆ ಲಾಸ್ಟಿಗೆ ಬಂದ್ಬಿಡುತ್ತೆ. ತುಕ ಅಷ್ಟೇ, 6 ಪುಡಿ ಇದೆ, 6 ಪುಡಿ ಕೊಟ್ಟಿದ್ದಾರೆ, ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ ನಮಗೆ. 8 ಪುಡಿ ಕೊಟ್ಟಿದ್ದಾರೆ, 6 ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬೆಳಗ್ಗೆ ಒಳ್ಳೆ ಸ್ಟ್ರೀಟ್ ಫುಡ್ಡು ಚೆನ್ನಾಗಿದೆ, ಸ್ಟ್ರೀಟ್ ಫುಡ್ ಜಾಸ್ತಿ ಸಿಗುತ್ತೆ ಇಲ್ಲಿ. ಹೋಟಲ್ಲು ಇದೆ, ಈ ಹೋಟಲ್ ಬೇಕಂದರೆ ಅಹಮದಾಬಾದ್ ಅಪೋಸಿಟ್ ಡಸ್ಟ್ ಹೋಟಲ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನೈಟು ಮಧ್ಯಾಹ್ನ ಟೈಮಲ್ಲಿ ತಿಂದಿದ್ದೆ. ಪಾಸ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ಅದು 35 ರೂಪಾಯಿ ಅಂತೆ ಆ ಪಾಸು ಸಿಗತ್ತೆ. 35 ರೂಪಾಯಿ ಪಾಸ್ ತೊಗೊಂಡು ರೆಡ್ ಬಸ್ ಏನಿದೆ ಆ ರೆಡ್ ಬಸ್ಸಲ್ಲಿ ನಾವು ಓಡಾಡ್ಬೋದು. ಅದು ಲೋಕಲ್ ಬಸ್, ನಮ್ಮ ಬೆಂಗಳೂರಲ್ಲಿ BMTC ಇದೆಯಲ್ಲ ಆ ರೀತಿಯಲ್ಲಿ ಆ ಗಾಡಿಗಳಲ್ಲಿ ಓಡಾಡ್ಬೋದು ನಾವು ಅಹಮದಾಬಾದ್ ಲೋಕಲ್ಲು. ಬನ್ನಿ, ಅದು ಪಾಸ್ ತೊಗೊಂಡಿರ್ತೀನಿ. ಆಮೇಲೆ ಗಲ್ಲಿ ಇದೆ, ಈ ಗಲ್ಲಿ ದಾಟ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಸಬರ್ಮತಿ ಆಶ್ರಮ್ಗೆ ಬೇರೆ ಕಡೆ ಸಿಗತ್ತೆ ಬಸ್ ಅಂತ ಹೇಳಿದ್ರು. ಆ ಕಡೆ ನಿಂತಿದ್ದೆ ನಾನು, ಪಾಸ್ ತಗೊಂಡು ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಈ ಗಲ್ಲಿ ದಾಟುತ್ತೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸಿಗತ್ತೆ ಸಬರ್ಮತಿ ಆಶ್ರಮದ ಬಸ್. ಬನ್ನಿ ಹೋಗೋಣ. ಏನು ಗುರು ರೋಡ್ ದಾಟೋಣ ಅಂತ ಟ್ರಾಫಿಕ್ಕು. ಬಸ್ ಪಾಸ್ ತೊಗೊಂಡೆ ಅಹಮದಾಬಾದಲ್ಲಿ, 35 ರೂಪಾಯಿ ಅಷ್ಟೇ ಇದು ನೋಡಿ. ನೀವು ನೋಡ್ಬೋದು ಐ ಡಿ ಏನು ಕೇಳಲ್ಲ, ಒಂದು ಬಸ್ ಪಾಸ್ ಕೊಡ್ತಾರೆ. ಅದೇ ನಮ್ಮ ಬೆಂಗಳೂರಿನಲ್ಲಿ 70 ರೂಪಾಯಿ ಇದೆ, ಮೈಸೂರಲ್ಲೆಲ್ಲ 50 ರೂಪಾಯಿ ಇದೆ. ಈ ಥರ ಡೇ ಪಾಸ್ ಸಿಗತ್ತೆ ನಿಮಗೆ, ಓಡಾಡ್ಬೋದು ಲೋಕಲ್ ಇಲ್ಲಿನ ಲೋಕಲ್ ಸಿಟಿ ಬಸ್ಸಲ್ಲಿ. ರೈಲ್ವೆ ಸ್ಟೇಷನಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿದೆ. ಇದ್ರ ಮುಂದೆನೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಸ್ ಸ್ಟಾಪ್, ದೊಡ್ಡ ಬಸ್ ಸ್ಟಾಪ್ ಇರೋದು ಗೀತಾ ಮಂದಿರ ಹತ್ರ. ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ತುಂಬ ಬಸ್ ಎಲ್ಲ ಸಿಗುತ್ತೆ ಅಹಮದಾಬಾದ್ನಲ್ಲಿ. ಇದು ಗೀತಾ ಮಂದಿರು, ಸೊ ಅಲ್ಲಿರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡು, ಅದು ದೊಡ್ಡ ಬಸ್ ಸ್ಟ್ಯಾಂಡು. ಇದು ಅಲ್ಲಿರ್ತಕ್ಕಂಥದ್ದೇ ಬಸ್ ಸ್ಟ್ಯಾಂಡು, ದೊಡ್ಡ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಎಷ್ಟೊಂದು ಕಡೆ ಎಲ್ಲ ಬಸ್ ಸಿಗತ್ತೆ ನಿಮಗೆ. ಇದೇ ಗೀತಾ ಮಂದಿರ, ತುಂಬ ಫೇಮಸ್ ಅಹಮದಾಬಾದಲ್ಲಿ ಒಂದು ಸ್ಟಾಪು. ಇಲ್ಲಿ ಸಪ್ರೇಟ್ ಸಪ್ರೇಟ್ ಬಸ್ ಸ್ಟ್ಯಾಂಡ್ ಇರುತ್ತೆ, ಅಂದರೆ ಈ ಓಲೋ ಬರುತ್ತಲ್ಲ ಓಲ್ವೋ ಬಸ್ಗೆ ಅಂತಲೇ ಸಪ್ರೇಟ್ ಇರುತ್ತೆ. ಇವಾಗ ನಾನು ನಿಂತಿರೋ ಅಂಥ ಬಸ್ ಸ್ಟ್ಯಾಂಡ್ ಏನಿದೆ, ಇದು ರೆಡ್ ಬಸ್ ಮಾತ್ರ, ರೆಡ್ ಕಲರ್ದಿದೆ. ರೆಡ್ ಕಲರ್ದು ನೋಡಿ ಇಲ್ಲಿ ಬರ್ತಾ ಇದೆ, ರೆಡ್ ಕಲರ್ದು ಲೋಕಲ್ ಬಸ್ ಇದು. ಈ ಥರ ಬಸ್ ನಿಲ್ಲಿಸಲಿಕ್ಕೆ ಈ ಬಸ್ ಸ್ಟ್ಯಾಂಡು. ಅದೇ ಹಿಂದ್ಗಡೆ ಓಲ್ವೋ ಬರ್ತಾ ಇದೆ, ನೀವು ನೋಡ್ಬೋದು ಹಿಂದ್ಗಡೆ ಓಲ್ವೋ ಇದೆಯಲ್ಲ ನೋಡಿ, ಈ ರೆಡ್ಡು ಬಸ್ ನಿಲ್ಲಿಸಲಿಕ್ಕೆ. ಹಿಂದ್ಗಡೆ ಓಲ್ವೋನ ನಿಲ್ಲಿಸಲಿಕ್ಕೆ ಅದಕ್ಕೆ ಬೇರೆ ಬಸ್ ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ನೋಡಿ UPI ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ, PayTM ಎಲ್ಲ ಎಲ್ಲ ನಿಂತಿದ್ದಾರೆ ಲೈನಾಗಿ. ಟಿಕೆಟ್ ತೊಗೋಬೇಕು, ತೊಗೊಂಡು ಹೋಗೋದು ಒಳಗಡೆ. ಈ ಥರ ಡಬಲ್ ಸೈಡು ಡೋರ್ ಇದೆ, ಈ ಕಡೆನೂ ಇದೆ ಈ ಕಡೆ ಇದೆ ನೋಡ್ಬೋದು ಇಲ್ಲಿಂದ. ಇದು ಏನಕ್ಕೆ ಎಲ್ಲ ಬಸ್ಗಳೆಲ್ಲ ಬರ್ತಾ ಇದೆ. ಇಲ್ಲಿ ರೆಡ್ ಬಸ್ ನಿಲ್ಲಿಸೋದಿಲ್ಲ ನೋಡಿ, ಒಂದು AC ಬಸ್ ಬರ್ತಾ ಇದೆ, ಆ ಬಸ್ಸು ನಿಲ್ಲಿಸತ್ತೆ ಇವಾಗ. ಇಲ್ಲಿ ನೋಡಿ ಬಸ್ ಬಂತು, ಆ ಬಂದ ತಕ್ಷಣ ನೋಡಿ ಕರೆಕ್ಟಾಗಿ ಡೋರ್ ಇಲ್ಲಿರುತ್ತೆ ಅಲ್ಲೇ ನಿಲ್ಲಿಸುತ್ತೆ. ನೀವು ನೋಡ್ಬೋದು ಆ ಡೋರ್ ಇದೆಯಲ್ಲ ಅಲ್ಲಿ, ಇವಾಗ ಇಳ್ಕೋತಾರೆ ಅವರೆಲ್ಲ, ಇಳ್ಕೊಂಡು ಮತ್ತೆ ಒಳಗಡೆ ಹೋಗ್ತಾರೆ. ಇದು AC ಬಸ್ ಮಾತ್ರ ನಿಲ್ಲಿಸುತ್ತೆ ಇಲ್ಲಿ, ಆ ರೈಟ್ ಸೈಡ್ ಡೋರ್ ಇರುತ್ತಲ್ಲ ಆ ಡೋರಿಂದ ಇಳಿದೋಗ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಲೆಫ್ಟ್ ಸೈಡ್ ಡೋರ್ ಏನಿದೆ ಅಲ್ಲಿಂದ ಇಳಿದೋಗ್ತಾರೆ ಜನ. ಟಿಕೆಟ್ ತೊಗೊಂಡ ಮೇಲೆ ಒಳಗಡೆ ಬರಬೇಕು ಅಲ್ಲಿ, ಇಲ್ಲಾಂದರೆ ಒಂದು ಎಂಟ್ರೆನ್ಸಲ್ಲಿ ಒಂದು ಲೈನ್ಸ್ ಇರುತ್ತೆ, ಓಪನ್ ಆಗಲ್ಲ. ನಿಮಗೆ ಮೆಟ್ರೋದಲ್ಲಿ ಎಂಟ್ರಿ ಆಗೋಕ್ಕೆ ಮುಂಚೆ ಒಂದು ಲೈನ್ ಲೈನ್ ಥರ ಇರುತ್ತಲ್ಲ ಅದೇ ರೀತಿ ಸಿಸ್ಟಮಲ್ಲಿ ಇರುತ್ತೆ. ಇದು ಒಂದು ಕಾಕಾರಿಯ ಲೇಕ್ ಅಂತ ಇದೆ, ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕನ್ಕಾರಿ ಅಂತ ಬರುತ್ತೆ. ಆ್ಯಕ್ಚುಲಿ ಇದು ಕಾಕಾರಿಯ ಅಂತ ಹೇಳ್ತಾರೆ ಆ ಪ್ಲೇಸು. ಅಲ್ಲಿಗೆ ಹೋಗಬೇಕು, ನಿಂತಿದ್ದೀನಿ. ಈ ಬಸ್ ಸ್ಟ್ಯಾಂಡಲ್ಲಿ ಬರುತ್ತೆ, ಇಲ್ಲಿ ಡಿಫ್ರೆಂಟ್ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮಾಮೂಲಿ ಬಸ್ಗಳು, ಈ ರೆಡ್ ಬಸ್ ಎಲ್ಲ ನಿಲ್ಲಿಸುತ್ತೆ. ಇಲ್ಲಿ AC ಬಸ್ಸು ನೀವು ನೋಡ್ತಾ ಇದ್ದೀರಲ್ಲ, AC ಬಸ್ ನಿಲ್ಲಿಸುತ್ತೆ. ಇಲ್ಲಿ ಎರಡು ಕಡೆಯೂ ಡೋರ್ ಇರುತ್ತೆ, ನೀವು ನೋಡ್ಬೋದು ಇಲ್ಲಿ ಈ ಡೋರ್ ಏನಿದೆ. ಈ ಡೋರ್ ಬಸ್ ಬಂದಾಗ ಓಪನ್ ಆಗುತ್ತೆ, ಮತ್ತು ಈ ಕಡೆಯೂ ಡೋರ್ ಇರುತ್ತೆ. ಇದರೊಳಗಡೆ ಫಸ್ಟು ರೈಲ್ವೆ ಸ್ಟೇಷನ್ಗೆ ಹೇಗೆ ನಾವು ಟಿಕೆಟ್ ತೊಗೊಂಡು ಹೋಗ್ತೀವೋ ಅದೇ ರೀತಿ ಅಲ್ಲಿ ಹೋಗಿ ನೋಡಿ ಕ್ಯೂ ನಿಂತಿದ್ದಾರೆ. ಈ ರೀತಿ ಟಿಕೆಟ್ ತೊಗೋಬೇಕು, ಟಿಕೆಟ್ ತೊಗೊಂಡು ಒಳಗಡೆ ಹೋದ್ಮೇಲೆ ಬಸ್ ಬರುತ್ತೆ. ಓಕೆನಾ, ನೋಡಿ ಬಸ್ ಬಂತು, ಅಲ್ಲಿ ಒಂದು ಡೋರ್ ಓಪನ್ ಆಗುತ್ತೆ. ಇವಾಗ ಡೋರ್ ಓಪನ್ ಆದ ನಂತರ ನಾವು ಹತ್ಕೊಂಡು ನಮ್ಮ ಸ್ಟಾಪಿಗೆ ಹೋಗಬೇಕು. ನೆಕ್ಸ್ಟ್ ಇದೇ ರೀತಿ ಬಸ್ ಸ್ಟ್ಯಾಂಡ್ ಎಲ್ಲಿರುತ್ತೋ ಅಲ್ಲಿ ನಿಲ್ಲಿಸುತ್ತೆ, ನಾವು ರೈಟು ಲೆಫ್ಟ್ ಎರಡು ಸೈಡ್ ಇರುತ್ತೆ, ನಾವು ಇಳ್ಕೊಂಡು ಹೋಗ್ಬೋದು. ಇಲ್ಲಿ ಬನ್ನಿ ತೋರಿಸ್ತೀನಿ, ಹೋಗೋಣ ಕಾರ್ಯ ಲೇಕ್ಗೆ. ನೋಡಿ ಇಲ್ಲಿ ರೆಂಟಿಗೆ ಸೈಕಲ್ ಎಲ್ಲ ಸಿಗತ್ತೆ ಬಾಡಿಗೆಗೆ, ನಾವು ಸುತ್ತಬೇಕು ಅಂತ ಹೇಳಿದ್ರೆ ತೊಗೊಂಡು ಸುತ್ತಬೋದು. ನಿಮಗೆ ಗೊತ್ತಿರ್ಬೋದು ನಮ್ಮ ಮೈಸೂರಿನಲ್ಲೂ ಕೂಡ ಇದೇ ರೀತಿ ಇದೆ, ಟ್ರಿನ್ ಟ್ರಿನ್ ಅಂತೇಳಿ. ಅದರಲ್ಲೂ ಭಾರತದಲ್ಲಿ ಮೊದಲ ಬಾರಿಗೆ ಮಾಡಿದ್ದಂತ ಹೇಳಿದ್ರೆ ಈ ಒಂದು ಸೈಕಲ್ ಏನಿದೆ ಮೊದಲು ನಮ್ಮ ಮೈಸೂರಿನಲ್ಲಿ ಮಾಡಿದ್ದು ಟ್ರಿನ್ ಟ್ರಿನ್ ಸೈಕಲ್. ಸೊ ಅದಾದ ನಂತರ ಭಾಳಷ್ಟು ಕಡೆ ಇದೆ ಇವಾಗ, ಮತ್ತು ನೋಡಿ ಗುಜರಾತ್ನ ಅಹಮದಾಬಾದಲ್ಲಿ ಕೂಡ ಇದೆ. ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು ನೀವು ನೋಡಿರ್ಬೋದು, ನಮ್ಮ ಮೈಸೂರಿನಲ್ಲಿ ಕೂಡ ಇದೆ ತುಂಬಾ.
ಗುಜರಾತ್ ಸಿಟಿ ಲೋಕಲ್ಗೆ ಅಂತ ಹೇಳಿದ್ರು ಎಲ್ಲ ಹೇಗಿದೆ ಮತ್ತೆ ಇದ್ರ ಗೇರ್ ಸೈಕಲ್ ಏರಿದೆ ಗಂಟೆಗೆ ಇದರಲ್ಲಿ ಇದು ವಿತೌಟ್ ವಿತೌಟ್ ಗೇರ್ ಇರ್ತಕ್ಕಂಥ ಸ್ಟ್ಯಾಂಡ್ ಕೋಡ್ ಅವಾಗ ಇಂಪೋರ್ಟ್ ಮಾಡಿ ನಿಲ್ಸಿರ್ತಾರೆ ಸೈಕಲ್ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ.